ಈಗ ನಮ್ಮೆಲ್ಲರ ಕುತೂಹಲ ಅಥವಾ ಈ ಒಂದು ರಾಜಕಾರಣದ ಕುತೂಹಲ ಇರೋದು ಸಿದ್ದರಾಮಯ್ಯ ಅವರು ಎಲ್ಲಿ ನಿಲ್ತಾರೆ, ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಾ ಅಂತ. ಹೈಕಮಾಂಡ್ ಎಲ್ಲಿ ತೀರ್ಮಾನ ಮಾಡ್ತಾರೆ ಅಲ್ಲಿ ನಿಂತ್ಕೋ. ರಾಹುಲ್ ಗಾಂಧಿ ಅವರು ಸಲಹೆ ಕೊಟ್ಟಿದ್ದಾರೆ ನೀವು ಸ್ಪರ್ಧೆ ಮಾಡಬಾರ್ದು. ಯಾರು ಹೇಳಿದ್ರು ಸುದ್ದಿ ಬಂತು ಸರ್? ಸುದ್ದಿ ಹೆಂಗ್ ಬಂತಯ್ಯ? ನಾನು ಹೇಳಬೇಕು ಇಲ್ಲ ರಾಹುಲ್ ಗಾಂಧಿ ಹೇಳಬೇಕು ಅಲ್ವಾ? ಸುದ್ದಿ ಹೆಂಗ್ ಬರ್ತದೆ? ಅಲ್ಲ ನಿನ್ನೆ ಈ ಮಟ್ಟದಲ್ಲಿ ಚರ್ಚೆ ಆಗಿದೆ ಬೇಡ ಅಲ್ಲಿ ಅವ್ರಿಗೆ ಹೈಕಮಾಂಡ್ ಬಿಟ್ಬಿಟ್ಟಿದ್ದೀನಿ ನಾನು. ಅಲ್ಲ ರಾಜ್ಯ ಸುತ್ತಾಗಲ್ಲ ಅಲ್ಲಿ ಕಟ್ ಹಾಕ್ಬಿಟ್ರೆ ನಾನು ಐ ಲೆಫ್ಟ್ ಇಟ್ ಟು ದಿ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಐ ವಿಲ್ ಗೋ ಬೈ. ಅಲ್ಲ ಆಕ್ಚುಲಿ ನಿನ್ನೆ ಹಾಲಿಗಳಿಗೆ ಎಲ್ಲರಿಗೂ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ನಿಮ್ದೇ ಪ್ರಮುಖವಾಗಿ ಇದ್ದಿದ್ದಲ್ವಾ? ಇಲ್ಲ ಹಾಲಿಗಳಿಗೆಲ್ಲ ಅಂತ ಆ ಥರ ಎಲ್ಲ ಹಂಗೇನಿಲ್ಲ. ಈಗ ನಂದು ಕ್ಲಿಯರ್ ಅನೌನ್ಸ್ ಕ್ಲಿಯರ್ ಮಾಡೇ ಇಲ್ಲ, ನನ್ನ ಹೆಸರನ್ನೇ ಕ್ಲಿಯರ್ ಮಾಡಿಲ್ಲ. ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ. ನಾನು ಕೋಲಾರದಲ್ಲಿ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಆ ಥರ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಇದು ಚರ್ಚೆನೆ ಆಗಲಿಲ್ಲ ಸರ್, ಹೈಕಮಾಂಡ್ ಏನು ಹಿಂಗೆ ಮಾಡಿ ಯಾಕಂದ್ರೆ ಕೊನೆ ಟೈಮ್ ಅಲ್ವಾ ಸರ್? ಇನ್ನೂ ಬೇಕಾದಷ್ಟು ಇನ್ನೂ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಈಗ ಸರ್. ನಿಮಗೆ ರಾಜ್ಯ ಸುತ್ತಬೇಕು ಇದೆಲ್ಲ ಇರುತ್ತೆ. ಅದೇ ಪುನಃ ಅದನ್ನೇ ಹೇಳಿದ್ರೆ ಏನು ಪ್ರಯೋಜನ? ನೀವು ಎಷ್ಟು ಸಾರಿ ಕೇಳಿದ್ರು ಅದೇ ಹೇಳೋದು. ಏನು ತೀರ್ಮಾನ ಆಗಲ್ಲ ಅದು ಹೇಳಬೇಕಲ್ವಾ? ಐ ಲೆಫ್ಟ್ ದಿ ಡಿಸಿಷನ್ ಟು ದಿ ಹೈಕಮಾಂಡ್.